ಅಂತ ಹೇಳ್ತಾರೆ, ಈಗ ಮಲ್ಟಿ ಪ್ರೊಡಕ್ಷನ್ ಸಿನಿಮಾ ಅಂತ ಕೇಳೋಂತಾಗಿದೆ, ಒಂದೊಳ್ಳೆ ಬೆಳವಣಿಗೆ. ಸೊ ಈ ಸಿನಿಮಾ ಯಾಕಂದ್ರೆ ಇಂಡಿವಿಜುವಲ್ ಎಲ್ಲರೂ ಒಂದೊಂದು ಪ್ರೊಡಕ್ಷನ್ ಮೂಲಕ ಸಿನಿಮಾ ಮಾಡೋ ಎಲ್ಲ ಕೆಪಾಸಿಟಿ ಇರುವಂತ ಮಧ್ಯದಲ್ಲೂ ಕೂಡ ಈ ತರ ಮೂರು ಪ್ರೊಡಕ್ಷನ್ ಸೇರಿ ಸಿನಿಮಾ ಮಾಡ್ಬೇಕು ಅಂತ ಯಾಕೆ ಅನಿಸ್ತದೆ? ಮೂರು ಜನರು ಯಾರು ಸರಿ, ಒಂದು ಸಹ ಕಾರ್ತಿಕ್ ಮತ್ತೆ ಯೋಗಿ ಬಂದೆ ಅಂದ್ರು, ಅಕ್ಕ ಒಂದು ಸ್ಟೋರಿ ಇದೆ ಸುಮ್ಮನೆ ಕೇಳಿ ಬಂದ್ರು, ರೋಹಿತ್ ಒಂದು ಸ್ಟೋರಿ ತುಂಬ ಚೆನ್ನಾಗಿತ್ತು. ಆಮೇಲೆ ಹಾಗೆ ಡಿಸ್ಕಷನ್ ಮಾಡಿದ್ವಿ, ಜಯಣ್ಣ ಸರ್ ಕೇಳ್ತಾರೆ ಮೂರು ಪ್ರೊಡಕ್ಷನ್ ಹೇಳಿದೆ ಯಾಕೆ ವೈ ಡೋಂಟ್ ಬಿ ಡೂ ಇಟ್ ಟುಗೆದರ್ ಅಂತ. ನಾನು ಡಿಸಿಷನ್ ತಗೊಂಡು ಅವರು ಓಕೆ ಅಂತ. ಕತೆ ವಿಚಾರದಲ್ಲಿ ಎಷ್ಟು ಕಾಡಿದೆ ಸಿನಿಮಾ ಅಂತ, ಕತೆ ವಿಚಾರದಲ್ಲಿ ಎಷ್ಟು ಕಾಡಿದೆ ಕತೆ ಅಂತ ಸ್ಕ್ರೀನ್ ಪ್ಲೇ ಕಾಡಿದೆ. ಒಳ್ಳೆ ಕಮರ್ಷಿಯಲ್ ಸಿನಿಮಾ ವಿತ್ ಕಾಂಟೆಂಟ್, ಕತೆಯೂ ಇದೆ ಕಮರ್ಷಿಯಲ್ ಆಸ್ಪೆಕ್ಟ್ ಇದೆ, ಆ್ಯಂಡ್ ಗುರುಗೆ ಸೂಟ್ ಆಯ್ತು ಅಂತ ನನಗೆ, ಸಾರಿ ಯುವಾಗ ಸೂಟ್ ಆಯ್ತು ಅಂತ ನನಗೆ. ರೋಹಿತ್ ನಾವು ರೋಹಿತ್ ನೋಡಿದ್ರು ದಯವಿಟ್ಟು ಗಮನಿಸಿದ್ವಿ, ನಾಲ್ಕು ಕಿರುಚಿತ್ರಗಳು ಸೇರಿ ಅಂದ್ರೆ ಆಂಥಾಲಜಿ ಅಂತ ಇತ್ತು, ಎಷ್ಟೋ ಪಾತ್ರಗಳು ನಿಮ್ಮ ಉಳ್ಕೊಳ್ಳುತ್ತೆ. ಸೇಮ್ ರತ್ನ ಪ್ರಪಂಚದಲ್ಲಿ ಇವತ್ತಿಗೂ ಧನಂಜಯ ಉಂಟಾಗಲಿ, ಉಮಾಶ್ರೀದು, ಪ್ರಮೋದು, ಶ್ರುತಿ ಮೇಡಮ್ದು ಎಲ್ಲದು ಎಲ್ಲ ಪಾತ್ರಗಳು ಇವತ್ತಿಗೂ ಮಾತಾಡ್ತಾರೆ. ಆಲ್ಮೋಸ್ಟ್ 4 ಇಯರ್ಸ್ ಆಯಿತು ರತ್ನ ಪ್ರಭು. ಉತ್ತರಾಖಂಡಲ್ಲೂ ಕೂಡ ಅವ್ರು ಬರ್ತಿರೋ ಒಂದೊಂದು ಕ್ಯಾರೆಕ್ಟರ್ ಜರ್ನಿ ಇರುತ್ತಲ್ಲ ಅದು, ಇಟ್ಸ್ ಆಲ್ವೇಸ್ ಅವರು ತುಂಬ ರಿಯಲ್ ಲೈಫ್ಗೆ ಹತ್ರದ್ದು, ನಮ್ಮಲ್ಲಿ ಸುತ್ತಮುತ್ತ ನೋಡಿರೋ ಜನದ್ದು ಅಥವಾ ಕೇಳಿರೋ ವ್ಯಕ್ತಿಗಳ ಬಗ್ಗೆ ಕತೆ ಇರುತ್ತೆ. ಇದರಲ್ಲೂ ಅದೇ ಥರದ್ದು ಓಪನ್ ಜರ್ನಿ, ಎಕ್ಕ ಯುವ ಹೀರೋ ಯುವ ಅನ್ನೋದು ಎಕ್ಕ ಏನಿಟ್ಟಾಗ ಅವ್ನ ಜರ್ನಿ. ಜಯಣ್ಣ ಹೇಳಿದಾಗ ಕಾಶ್ಮೀರಿಂದ ಸಿನಿಮಾದಲ್ಲಿ ಸ್ಟಾರ್ಟ್ ಆದ್ರೆ ಏನು ಕಲ್ಲ ಹಿಂಡಾಗುತ್ತೆ, ಆ್ಯಂಡ್ ವೈಡ್ ರೇಂಜ್ ಆಫ್ ಊರಲ್ಲಿ ಶೂಟಿಂಗ್ ಮಾಡಬೇಕಾಗಿರೋ ಪಿಕ್ಚರ್. ಸೊ ಪಾತ್ರಗಳು ಎಲ್ಲ ಪಾತ್ರಗಳು ಕಾಡುತ್ತೆ ನಿಮಗೆ, ನೀವು ಥಿಯೇಟ್ರಿಂದ ಆಚೆ ಹೋಗ್ತಿದ್ದಾಗ ಈ ಎಲ್ಲ ಸಿನಿಮಾದಲ್ಲೂ ಪಾತ್ರಗಳು ನಿಮ್ಗೆ ಉಳ್ಕೊಳುತ್ತೆ. ಇನ್ನೂ ಒಂದು ವರ್ಷ ಎರಡು ವರ್ಷ ಈ ಪಾತ್ರಗಳ ಬಗ್ಗೆ ಮಾತಾಡ್ತೀವಿ, ಅದು ನಿಮಗೆ ನೆಕ್ಸ್ಟ್ ಇವನ್ ನೀವು ಕತೆ ಕೇಳಾದ್ಮೇಲೆ 2 ದಿನ ಆಗಲಿ 3 ದಿನ ಆದಮೇಲೆ ನಿಮಗೆ ಆ ಕತೆಗಳಲ್ಲಿ ಆ ಪಾತ್ರಗಳಾಗಲಿ ಸನ್ನಿವೇಶದಲ್ಲಿ ನಿಮಗೆ ನೆನ್ಪು ಬರ್ತಿದ್ರೆ ಅದನ್ನು ಕಾಡುತ್ತಾನೆ ಅದನ್ನು. ಸೊ ನಿಮಗೂ ಹಾಗೆ ಕಾಡುತ್ತೆ. ಸೊ ಆಲ್ ದಿಸ್ ಪಾತ್ರಗಳು ಮೇನ್ಲಿ ಆಲ್ ಕ್ಯಾರೆಕ್ಟರ್ಸ್ ಇರುತ್ತೆ ಅದು ಇದೆ. ಇನ್ನೊಂದು ಮೂರು ಜನ ಪ್ರೊಡಕ್ಷನ್ ಹೌಸಸ್ ಮತ್ತು ಕೊಲಾಬ್ರೇಷನ್ ಕೇಳೋದಲ್ಲ, ಯಾವುದೋ ಒಂದು ಏನೋ ಕಟ್ಟಬೇಕಾದ್ರೆ ಅಥವಾ ಏನೋ ದೊಡ್ಡದಾಗಿ ಯೋಚನೆ ಮಾಡಬೇಕಾದ್ರೆ ಎಲ್ಲರೂ ಕೈ ಜೋಡಿಸಿದ್ರೆ ಏನೋ ಇಲ್ಲಿ ಅಂದರೆ ಇವಾಗ ತುಂಬ ಅತಿರೇಕ ಅನ್ನಿಸ್ಬೋದು, ರಾಮ ಮಂದಿರ ಕಟ್ಟಬೇಕು ಅಂದರೆ ಎಲ್ಲರೂ ಕೈ ಜೋಡಿಸೋದಲ್ಲ, ಆ ರೀತಿ ಏನೋ ಒಂದು ಆಗಬೇಕಲ್ಲ ನಮ್ಮ ಇಂಡಸ್ಟ್ರೀಲಿ ಮುಂದಿನ ಪೀಳಿಗೆಗೆ ಏನೋ ಆಗಬೇಕಂತಲ್ಲ. ಸೊ ಅವರೊಬ್ಬರನ್ನ ಪ್ರಾಬಬ್ಲಿ ನಾವು ಯಾರು ಆಲ್ ಸೆಲೆಬ್ರೇಟಿಂಗ್ ಇಟ್ ಅಪ್ಪು ಸರ್ ಸೆಲೆಬ್ರೇಟ್ ಮಾಡ್ದಂಗೆ ನಾವು ಇವನು ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಅತಿರೇಕ ಮಾತಲ್ಲ, ಆ್ಯಕ್ಚುಲಿ ನಮ್ಮ ಮನಸ್ಸಿಗೆ ಬಂದಿದೆ. ಆಮೇಲೆ ಮುಂಚೆಯಿಂದಲೂ ಬಂದಿರೋದು ಲೋಕೇಶ್, ನೀವು ಭೂತಾಯಿನ ಮಗ ಈಗ ನೋಡಿದಾಗ ಮೂರ್ನಾಲ್ಕು ಜನ ಪ್ರೊಡ್ಯೂಸರ್ ಇರ್ತಾರೆ, ನೀವು ಹಿಂದಿ ತೆಲುಗು ಸಿನಿಮಾ ನೋಡಿದ್ರೆ ಎಲ್ಲರಿಗೂ ಇಂಡಿವಿಜುವಲ್ ಇದ್ರು ಸಿನಿಮಾನ ದೊಡ್ಡದು ಮಾಡಿದಾಗ ಆಮೇಲೆ ಕೊಲಾಬ್ರೇಷನ್ ಇದೆ ಫ್ಯೂಚರ್ ಅದೇ, ಅದನ್ನು ಒಟ್ಟಿಗೆ ಸೇರಿದ್ರೆ ಸ್ವಲ್ಪ ಇನ್ನೂ ಚೆನ್ನಾಗಿ ನೀವು ಮೂಡ್ ತೋರಿಸ್ಬೋದು. ಸೊ ಮೇನ್ಲಿ ಅದೇ ಎವ್ರಿ ಒನ್ ಥಿಂಕಿಂಗ್ ಸೇಮ್ ಇದೆ, ಒಂದೇ ಟಾರ್ಗೆಟ್ ಇದೆ. ಸೊ ಅಲೈನ್ ಆದಾಗ ಮೂರು ಜನ ಜೊತೆ ಮಾಡೋದೇನು ತೊಂದರೆ ಇಲ್ಲ. ಹೈ ಬಜೆಟ್ ಇಂದ ಸಿನಿಮಾ ತಕ್ಕಂಗಿದ್ದೆ, ಇಷ್ಟು ಒಬ್ಬರೇ ಮಾಡಕ್ಕಾಗುತ್ತಾ ಮಾಡಕ್ಕಾಗಲ್ಲ ಅದಕ್ಕಿಂತ ಒಂದು ಸಿನಿಮಾಗೆ ಎಷ್ಟು ಬೇಕು ಅಷ್ಟು, ಆ ಸಿನಿಮಾಗೆ ಎಷ್ಟು ಬೇಕು ಎಲ್ಲೂ ಏನು ಕಾಂಪ್ರಮೈಸ್ ಆಗದೆ ಮಾಡ್ತಾಯಿದ್ವಿ. ಆಮೇಲೆ ತರೋ ಹೋಮ್ವರ್ಕ್, ಈಗ ನಾವು ಇವತ್ತಿನ ದಿನ ನವೆಂಬರ್ 28 June 6 ಥಿಯೇಟರ್ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾಯಿದ್ವಿ, ಪರ್ಫೆಕ್ಟ್ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ವಿ. ಎವ್ರಿಥಿಂಗ್ ಇಸ್ ಪ್ಲ್ಯಾನ್ ಫ್ರಮ್ ಡೇ 1 ಶೂಟ್ ಟು ಲಾಸ್ಟ್ ಡೇ ಆಫ್ ಶೂಟ್, ಪ್ರಮೋಷನ್ ಯಾವಾಗಿಂದ ಸ್ಟಾರ್ಟ್ ಆಗಬೇಕು ಎಲ್ಲ. ಸೊ ಅದನ್ನು ತರೋ ಪ್ಲ್ಯಾನಿಂಗ್ ಮಾಡ್ತಾ ಇರುವಾಗ ಮೂರು ಜನದ ಇನ್ಪುಟ್ ಚೆನ್ನಾಗಿರೋದು, ಓನ್ಲಿ ದುಡ್ಡು ಒಂದು ಹಣದ್ದು ಬರದ್ದು ಬಂತು, ಕೆಲಸವನ್ನು ಒಟ್ಟಿಗೆ ಸೇರ್ಕೊಂಡು ಮಾಡ್ತಿರುವಾಗ ಆ್ಯಕ್ಚುಲಿ ಇನ್ನೂ ಈಸಿ ಆಗುತ್ತೆ ನಮಗೆ.
ಇಲ್ಲ ನೀವು ಕೇಳಿದ ಕ್ವೆಶನ್ ಏನಂದ್ರೆ, ನೀವು ಹೇಳ್ದಂಗೆ ಎಷ್ಟು ದುಡ್ಡು ಆದ್ರೂ ಯಾರಾದ್ರೂ ಹಾಕ್ಬೋದು, ಬಟ್ ಕಷ್ಟನೂ ಸುಖನೂ ಒಬ್ಬನೇ ಅನುಭವಿಸಲ್ಬಂದು ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಅದು ಚೆನ್ನಾಗಿರುತ್ತೆ ಅಂತ.